ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ರಾಜ್ಯ ಪ್ರವಾಸವನ್ನ ಕೈಗೊಳ್ಳತಾ ಇದ್ದಾರೆ ಆ ಮೂಲಕ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪಡೆ ರಣಕಹಳಿಯನ್ನ ಮೊಳಗಿಸ್ತಾ ಇದೆ ವಿಧಾನಸಭಾ ಚುನಾವಣೆಗೆ ಕೇಸರಿ ಪಡೆ ರಣಕಹಳಿಯನ್ನ ಮೊಳಗಿಸ್ತಾ ಇದೆ ನಾಳೆ ಕರ್ನಾಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರು ನಗರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಅವರು ವಿಸಿಟ್ ಕೊಡ್ತಾ ಇದ್ದಾರೆ विविध कार्यक्रम प्रधानी नरेंद्र मोदी भागवहिसुत्तिद्दारे आमूलक विधानसभा चुनाव के केसरी पड़े रणकहळियन्न मोळगिसुत्तिद्दारे अभिवृद्धि कार्यक्रम हेसरिनल्लि बीजेपी मत भेटियन्न माडुवुदक्के मुंदागिदे बेंगळूरु हागे तुमकूरु भागदल्लि प्रधानी नरेंद्र मोदी प्रवासवन्न कैगोळ्ळुत्तिद्दारे चुनाव के इन्नेनु केलवे तिंगळुगळु मात्र बाकि इदे हागागि बीजेपी ई अभिवृद्धि कार्यक्रमगळन्न मुंदिट्टुकोंडु मत मंत्र जपस्ता है बेंगलुरु नगर मत्तु तुमकूर जिले के प्रधानी नरेंद्र मोदी आगमिस्ता प्रधानी नरेंद्र मोदी फ्रीडम आपल कल्तु ड्रैगन फ्रूट बेळेदिद्दीरा ड्रैगन फ्रूट कोटिगू हेच्चु फ्रीडम आप बळकेदारिगे यावदे खर्चिल्दे माराट कार्यक्रमगळु यावदु अन्नोदन्न गमनिसुवुदाद्रे नाळे बेळगे 8:20 क्के देहलियिंद विशेष विमानदल्लि अवरु बेंगळूरिगे प्रयाणवन्न बेळेसुत्तारे 10:55 क्के केआईएल न तलुपुत्तारे प्रधानि नरेंद्र मोदी एयरपोर्ट निंद हेलिकाप्टर मूलक बीआईईसी गे प्रयाणवन्न बेळेसुत्तारे बेंगळूरु अंतरराष्ट्रीय एक्सिबिशन सेंटर गे होग्तारे 11:25 क्के रस्ते मूलक बेंगळूरु अंतरराष्ट्रीय विमान सारी बेंगळूरु अंतरराष्ट्रीय एक्सिबिशन सेंटर अन्न रीच आग्तारे नंतर इंडिया एनर्जी वीक कार्यक्रमवन्न अवरु उद्घाटने माडलिद्दारे ಇನ್ನು ಮಧ್ಯಾಹ್ನ 2:45 ಕ್ಕೆ ಬೆಂಗಳೂರಿನಿಂದ ತುಮಕೂರಿಗೆ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಂಜೆ 4:30 ಕ್ಕೆ ಹೆಚ್ಎಲ್ ಹೆಲಿಕಾಪ್ಟರ್ ಮೂಲಕ ಇನ್ನು ಹೆಲಿಕಾಪ್ಟರ್ ತಯಾರಿಕಾ ಘಟಕವನ್ನ ಅವರು ಉದ್ಘಾಟನೆ ಮಾಡುತ್ತಾರೆ ತುಮಕೂರಿನಲ್ಲಿ ನಂತರ ಜಲಜೀವನ್ ಮಿಷನ್ ಯೋಜನೆಗಳ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಹಾಗೆ ಸಂಜೆ 4:45 ಕ್ಕೆ ತುಮಕೂರಿನಿಂದ ಕೆಐಎಲ್ ಗೆ ಪ್ರಯಾಣವನ್ನ ಬೆಳೆಸುತ್ತಾರೆ ಸಂಜೆ 5:20 ಕ್ಕೆ ಕೆಐಎಲ್ ನಿಂದ ದೆಹಲಿಗೆ ಪ್ರಯಾಣವನ್ನ ಮಾಡುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ರಾತ್ರಿ 8 ಗಂಟೆಗೆ ದೆಹಲಿಯನ್ನ ರೀಚ್ ಆಗ್ತಾರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಡಿನ ಕಾರ್ಯಕ್ರಮಗಳ ಒಂದು ರೂಟ್ ಮ್ಯಾಪ್ ಬೆಳಿಗ್ಗೆ 8:20 ಕ್ಕೆ ಅವರು ಬೆಂಗಳೂರಿಗೆ ಬರಲಿದ್ದಾರೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ರೂಪೇಶಿಗ ಮೋದಿ ಕಾರ್ಯಕ್ರಮಗಳ ಮೂಲಕ ಮತ್ತೊಮ್ಮೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಹಲವು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾಳಿನ ಕಾರ್ಯಕ್ರಮಗಳ ಒಂದು ವಿಶೇಷತೆ ಏನು ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಲೈಲಶ್ರೀ ಬಹುಮುಖ್ಯವಾಗಿ ಮೋದಿ ಅವರು ಈಗ ಸಾಕಷ್ಟು ಬಾರಿ ಯಾಕಂದ್ರೆ ಬೆಂಗಳೂರಿಗೆ 2-3 ಬಾರಿ ಬಂದು ಹೋದಂತ ಆಗುತ್ತೆ ಯಾಕಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಪ್ರಧಾನಿ ಮೋದಿಯನ್ನ ಕರೆಸಿಕೊಂಡು ಬಂದು ಇಲ್ಲಿ ಪ್ರಚಾರ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಇಲ್ಲಿ ಬಹುಮುಖ್ಯವಾಗಿ ನಾಳೆ ನಾಳೆ ಅವರು 8:20 ಕ್ಕೆ ದೆಹಲಿಯನ್ನ ಬಿಡ್ತಾರೆ ಅದೇ ರೀತಿಯಾಗಿ 10:11 ಗಂಟೆಗೆ ಇರತಕ್ಕಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಎನರ್ಜಿ ವೀಕ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಮೋದಿ ಅವರು ಮಾಡ್ತಾರೆ ಈ ಮೂಲಕ ಹೋಗಿ ಒಂದಿಷ್ಟು ಎಲೆಕ್ಟ್ರಿಕ್ ಸಾವಿರಾರು ಜನ ಒಂದಿಷ್ಟು ಜನರು ಸೇರ್ತಾರೆ ಅವರನ್ನು ಉದ್ದೇಶಿಸಿ ಮೋದಿ ಅವರು ಭಾಷಣ ಮಾಡ್ತಾರೆ ಅದಾದ ಬಳಿಕವಾಗಿ ಎಚ್ಎಎಲ್ ನ ಹೆಲಿಕಾಪ್ಟರ್ ಘಟಕ ಏನು ಉದ್ಘಾಟನೆ ಆಗುತ್ತೆ ಅದಕ್ಕೆ ಉದ್ಘಾಟನೆಯನ್ನು ಮಾಡ್ತಾರೆ ಅದಾದಂತ ಜಲ ಜೀವನ ಮಿಷನ್ ಅಂತಕಂತದ್ದು ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಸಹಾಯಕ ದೊಡ್ಡ ದೊಡ್ಡ ಯೋಜನೆ ಹೀಗಾಗಿ ಆ ಯೋಜನೆಯನ್ನ ಉದ್ಘಾಟನೆ ಮಾಡೋದ ಮೂಲಕವಾಗಿ ಒಂದಿಷ್ಟು ಜನರಿಗೆ ಕುಡಿಯುವ ನೀರು ಬೇಕು ಯಾಕಂದ್ರೆ ಬೆಂಗಳೂರು ಭಾಗದಲ್ಲಿ ಸಾಕಷ್ಟು ಕುಡಿಯುವ ಸಮಸ್ಯೆ ಇದೆ ಇದನ್ನು ನಿಗಿಸುವಂತ ಕೆಲಸವನ್ನ ಮೋದಿ ಮಾಡ್ತಾರೆ ಈ ಮೂಲಕವಾಗಿ ಅಭಿವೃದ್ಧಿ ಕೆಲಸಗಳು ಮತ್ತೊಂದಿಷ್ಟು ಯೋಜನೆಗಳ ಸದ್ಗುಸ್ಥಾಪನೆ ಮಾಡೋದ್ರ ಮೂಲಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಜನರನ್ನ ಸೆಳೆಯಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನಾವು ಗಮನಿಸಬಹುದು ಯಾಕಂದ್ರೆ ಕಳೆದ ಬಾರಿ ಬೆಂಗಳೂರಿಗೆ ಬಂದಿದ್ರು ಅದಾದ ನಂತರ ಮತ್ತೊಂದು ರ್ಯಾಲಿಯನ್ನು ಕೂಡ ಬೆಂಗಳೂರಿನಲ್ಲಿ ಮಾಡಿದ್ರು ಹೀಗೆ ಮೋದಿ ಬೆಂಗಳೂರಿಗೆ ಬರೋದ್ರ ಮೂಲಕವಾಗಿ ಬೆಂಗಳೂರಿನ ಅತಿ ಹೆಚ್ಚು ಸೀಟುಗಳು ಗೆಲ್ಲಬೇಕು ಬೆಂಗಳೂರಿಗೆ ಹೊಂದಿಕೊಂಡಂತ ಭಾಗದಷ್ಟು ಭಾಗಗಳಿದೆ ಆ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಹೇಳಿ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಂತೆ ಕಾಣ್ತಾ ಇದೆ ಹೀಗಾಗಿ ಈಗಾಗಲೇ ಬಿಐಸಿ ಗ್ರೌಂಡ್ ಯಾಕಂದ್ರೆ ಇಂಟರ್ನ್ಯಾಷನಲ್ ಗ್ರೌಂಡ್ ನೆಲಮಂಗಲದ ಬಳಿ ಇದೆ ಈ ಗ್ರೌಂಡ್ ನಲ್ಲೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಯಾವುದೇ ಸಮಸ್ಯೆಗಳಾಗಬಾರದು ಪಾರ್ಕಿಂಗ್ ವ್ಯವಸ್ಥೆ ಇರಬಹುದು ಭದ್ರತೆ ಇರಬಹುದು ಎಲ್ಲದೂ ಅಚ್ಚುಕಟ್ಟಿನದಾಗಬೇಕು ಇದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಇದಕ್ಕೆ ಬಿಜೆಪಿ ಟೀಮ್ ಮತ್ತೆ ಸರ್ಕಾರದ ಒಂದು ಟೀಮ್ ಮೂಲಕವಾಗಿ ಮಾನಿಟರ್ ಅನ್ನು ಮಾಡ್ಲಾಗ್ತಾ ಇದೆ ಲೀನಶ್ರೀ ಥ್ಯಾಂಕ್ ಯು ರೂಪೇಶ್ फ्रीडम आपल कल्तु ड्रैगन फ्रूट बेळेदिद्दीरा निम्म ड्रैगन फ्रूट अन्न कोटिगू हेच्चु फ्रीडम आप बळकेदारिगे यावदे खर्चिल्दे माराट माडि